ಮಾರನಾಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಆಹ್ವಾನಿಸ್ತೇನೆ. ಪ್ರತಿ ವಾರ ನಾವು ಆಲೋಚಿಸ್ತಾ ಇರುವಂಥ ಒಂದು ಪ್ರಾಮುಖ್ಯವಾದಂಥ ವಿಷಯ ಯಾವುದಂದರೆ ಆತ್ಮಿಕ ಹೋರಾಟದಲ್ಲಿ ದೇವರು ಕೊಡುವಂಥ ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ ಎಂಬುದಾಗಿ. ಈ ವಾಕ್ಯಗಳು ಧ್ಯಾನಿಸುವಾಗ ದೇವರು ನನ್ನಲ್ಲಿ ವಿಶೇಷವಾದಂಥ ಒಂದು ಬಲ ಧೈರ್ಯ, ನಾನು ಹೇಗೆ ಲೋಕದಲ್ಲಿ ಜೀವಿಸಬೇಕು ಹೋರಾಡಬೇಕು ದೇವರು ನನಗೆ ಮೊದಲನೇದಾಗಿ ತರಬೇತಿ ಮಾಡ್ತಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದ ಸತ್ಯತೆಗಳಿಗೆ ಒಳಪಡುವಾಗ ನಮ್ಮ ಜೀವಿತ ಇದ್ದಾಗಿರುವುದಿಲ್ಲ, ನಾವು ಪೂರ್ಣ ಏನಾಗ್ತೇವೆ, ಬದಲಾಗ್ತೇವೆ. ಈ ಕಾರ್ಯಕ್ರಮ ಕೇಳುವಂಥ ನೀವು ನಿಮ್ಮ ಜೀವಿತದಲ್ಲಿ ಕುಟುಂಬಗಳಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ, ನಾವು ಕೊನೆಯ ದಿವಸಗಳಲ್ಲಿದ್ದೇವೆ, ಸೈತಾನ ಕಾರ್ಯಗಳು ಹೆಚ್ಚಾಗ್ತಾ ಇದೆ. ಹೋರಾಟದ ಸಂಗತಿ ನೋಡುವಾಗ ಆತ್ಮಿಕ ಹೋರಾಟದಲ್ಲಿ ನಾನಾ ಸಂಗತಿಗಳು ನೆನ್ನೆ ದಿನಗಿಂತ ಕಳೆದ ವರ್ಷಗಳಿಗಿಂತ ಪ್ರತಿ ದಿವಸ ಏನಾಗ್ತಾ ಇದೆ, ಸೈತಾನ ಕಾರ್ಯಗಳು ಅವನ ಸ್ಕೀಮ್ಸ್ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಬೀಳಿಸಬೇಕು, ಕುಗ್ಗಿಸಬೇಕು, ನಮ್ಮನ್ನು ಹಾಳು ಮಾಡಬೇಕು. ಇದು ಸೈತಾನ ಕಾರ್ಯ ಇದು. ಆದರೆ ದೇವರ ವಾಕ್ಯದಲ್ಲಿ ದೇವರು ನಮ್ಗೆ ಕೊಟ್ಟಿರುವಂಥ ಒಂದು ಬಹಳ ಒಂದು ಪ್ರಾಮುಖ್ಯವಾದ ಸಂಗತಿ ಅಂದರೆ ಸರ್ವಾಯುಧಗಳನ್ನು ಕೊಟ್ಟಿದ್ದಾನೆ, ಧರಿಸ್ಕೊಳ್ರಿ, ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್. ಇದು ನಮಗೆ ಕೊಟ್ಟ ಜವಾಬ್ದಾರಿಕೆ. ಓ ಬೇಡ ಸ್ವಾಮಿ ಬೇಡ ಅಂತ ಆ ರೀತಿ ಅಲ್ಲ. ನೀನು ಒಬ್ಬ ದೇವರ ಮಗನಾಗಿದ್ದರೆ ಮಗಳಾಗಿದ್ದರೆ ಆ ಒಂದು ಯುದ್ಧದಲ್ಲಿ ಜಯಶಾಲಿ ಆಗಬೇಕಾದ್ರೆ ಯಾವಾಗಲೂ ಎಲ್ಲ ಸಮಯದಲ್ಲಿ ನೋ ರೆಸ್ಟ್,
ಈ ಆತ್ಮಿಕ ಹೋರಾಟ ಈ ಲೋಕ ಬಿಡುವವರೆಗೂ ಇದ್ದಿರ್ತ ಇರ್ತದೆ ನಮ್ಮ ಜೀವಿತದಲ್ಲಿ. ಯಾವಾಗಲೂ ಅದನ್ನೇನಂತೆ ಧರಿಸ್ಕೊಂಡು ನಾವು ಹೋರಾಡಬೇಕು. ನಾವು ದೇವರ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಂದು ಸಂಗತಿಯನ್ನು ಗಮನಿಸ್ತಾ ಬಂದಿದ್ದೇವೆ. ನಾವು ಅದನ್ನು ಧ್ಯಾನಿಸುವಾಗ ಯಾಕೆಂದರೆ ನಮ್ಮ ಹೋರಾಟ ಕಠಿಣ ದಿನಗಳು ಹೋರಾಟ ಕಠಿಣವಾದಂಥ ಕಾಲದಲ್ಲಿ ಹೋರಾಟದಲ್ಲಿ ಯುದ್ಧದಲ್ಲಿ ನಾವು ಪೂರ್ಣ ಜಯಶಾಲಿ ಆಗಬೇಕಾದ್ರೆ ದೇವರು ಕೊಡುವ ಸರ್ವಾಯ ಮೊದಲನೇದಾಗಿ ಆಲೋಚನೆ ಮಾಡಿದ್ದು ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ, ಮೂರನೇದಾಗಿ ಸಿದ್ಧ ಮನಸ್ಸು ಎಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲ್ರಿ. ಅಷ್ಟೇ ಅಲ್ಲ, ಅಲ್ಲಿರುವಂಥ ಸಂಗತಿ ಅಂದರೆ ನಂಬಿಕೆ ಎಂಬ ಗುರಾಣಿ ಇಟ್ಕೊಳ್ರಿ. ಓ ಅಷ್ಟೇ ಮಾತ್ರ ನಮ್ಮ ಜೀ ಪ್ರತಿಯೊಂದು ಸಂಗತಿ ನೋಡಬೇಕಾದ ರಕ್ಷಣೆ ಎಂಬ ಶಿರಸ್ಥಾನ ಧರಿಸ್ಕೊಳ್ರಿ. ಅಷ್ಟೇ ಅಲ್ಲ, ದೇವರ ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಳ್ರಿ. ನೋಡ್ರಿ, ಪ್ರತಿಯೊಂದು ಸಂಗತಿಗಳನ್ನು ದೇವರ ವಾಕ್ಯದ ಸತ್ಯತೆಗಳನ್ನು ಗಮನಿಸುವಾಗ ಹೇಳುವಾಗ ದೇವರು ನಮ್ಗೆ ಇನ್ನೊಂದು ನಾವು ಏಳನೇ ವಿಷಯವನ್ನು ಧ್ಯಾನಿಸುವಂಥ ಸಮಯದಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ನೀವು ಪವಿತ್ರಾತ್ಮ ಪ್ರೇರಿತವಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ವಿಜ್ಞಾಪನೆಯನ್ನು ಮಾಡುತ್ತಾ ದೇವರಿಗೆ ದೇವರನ್ನು ಪ್ರಾರ್ಥಿಸ್ರಿ ಎಂಬುದಾಗಿ. ನಾವು ಎಫೆಸ ಪತ್ರಿಕೆಯಲ್ಲಿ ಅದನ್ನು ನಾನು ಮಾತಾಡಲು ದೇವರ ವಾಕ್ಯ ಹೇಳ್ತದೆ. ನಾವು ಆರನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಆ ಒಂದು ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಏನಂತ ಹೇಳಿದ್ರೆ, ನಾವು ಯಾವಾಗಲೂ ರಕ್ಷಣೆ ಎಂಬ ಶಿರಸ್ಥಾನ ಅಂತ ತೆಗೆದುಕೊಂಡಿದ್ದೇವೆ. ನಾವು ಕಳೆದ ಸಹ ವಾರ ಅದನ್ನು ಆಲೋಚನೆ ಮಾಡಿದ್ದೇವೆ. ಈಗ ಏನಂತ ಹೇಳಿದ್ರೆ, ಪವಿತ್ರಾತ್ಮಗಳು ದೇವರಾಗಿ ಕತ್ತಿಡಿದ ನಂತರ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಲಿ. ಇದು ಈ ಸಮಯದಲ್ಲಿ ಆಲೋಚಿಸಬೇಕಾದಂಥ ಸಂಗತಿ. ದೇವರಿಗೆ ಮಾತುಗಳನ್ನು ಆಶೀರ್ವದಿಸಿಕೊಳ್ಳಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಪ್ರಾರ್ಥನೆಯ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಯಾವ ರೀತಿ ಪ್ರಾರ್ಥಿಸಬೇಕು, ಯಾರಿಗಾಗಿ ಪ್ರಾರ್ಥಿಸಬೇಕು, ಪ್ರತಿ ಸಂಗತಿಗಳು ಈ ಆತ್ಮಿಕ ಹೋರಾಟದಲ್ಲಿ ನಾವು ಜೀವಿಸಬೇಕಾದರೆ ಕರ್ತನೇ, ನಿನ್ನ ಕೃಪೆ ತೋರಿಸು, ನಿನ್ನ ಆತ್ಮನ ಸಹಾಯ ಕೊಡು. ಯಾರ್ಯಾರು ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರನ್ನು ನೀನು ಬಲಪಡಿಸಪ್ಪ, ನಂಬಿಕೆ ದೃಢಪಡಿಸು, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. 18ನೇ ವಚನ ಭಾಳ ಪ್ರಾಮುಖ್ಯವಾಗಿ ಇಲ್ಲಿ ತರ್ತಿರುವಂಥ ಆಲೋಚನೆ ಅಂತ ಹೇಳಿದ್ರೆ, ನೀವು ಪವಿತ್ರ ಆತ್ಮ ಪ್ರೇರಿತರಾಗಿ ಏನಂತೆ ಎಲ್ಲ ಸಮಯಗಳಲ್ಲಿ, ಒಂದೊಂದು ಮಾತುಗಳು ಭಾಳ ಪ್ರಾಮುಖ್ಯ ಗಮನಿಸಿರಲಿ. ಮೊದಲನೇ ವಿಷಯ, ನಾವು ಪವಿತ್ರ ಆತ್ಮ ಪ್ರೇರಿತರಾಗಿರ್ಬೇಕು. ಪ್ರೇರೆ ಇದು ಭಾಳ ಪ್ರಾಮುಖ್ಯ ಸಂಗತಿ. ನಮ್ಮ ಜೀವಿತ ಏನಂದರೆ ದೇವರು ಈ ಆತ್ಮಿಕ ಹೋರಾಟದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ, ಜಯಶಾಲಿಗಳಾಗಬೇಕಾದ್ರೆ ಆತ್ಮಭರಿತವಾದಂತಹ ಜೀವಿತ ನಮ್ಮದಾಗಿರಬೇಕು. ನಮ್ಮ ಶಕ್ತಿ ನಮ್ಮ ಸ್ವಾತಂತ್ರ್ಯ ಅಲ್ಲ. ಅದಕ್ಕೋಸ್ಕರ ಪೌಲನು 10ನೇ ವಚನದಲ್ಲಿ ಹೇಳಿದ್ದು, ನೀವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳ್ರಿ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಅಷ್ಟೇ ಅಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದಾನೆ ಪವಿತ್ರಾತ್ಮ ಪ್ರೇರಿತರಾಗಿ ಅಂದರೆ ಆಲ್ವೇಸ್ ಶುಡ್ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನಮ್ಮ ಜೀವಿತ, ನನ್ನ ಆಲೋಚನೆ, ಕಾರ್ಯ, ಹೃದಯ ಎಲ್ಲ ಇಡೀ ನಮ್ಮ ಪ್ರಾಣಾತ್ಮ ಶರೀರಗಳಲ್ಲಿ ಏನಂತ ಹೇಳಿದ್ರೆ, ನಾವು ಆತ್ಮನ ವಶಕ್ಕೆ, ಆತ್ಮನ ಅಧೀನದಲ್ಲಿ, ಆತ್ಮನಿಂದ ನಡೆಸಲ್ಪಟ್ಟವರಾಗಿರಬೇಕು ಎನ್ನುವಂಥ ಸಂಗತಿ. ಎಲ್ಲ ಕಾರ್ಯಗಳು ಆತ್ಮನಿಂದ ನಡೆಸಲ್ಪಡಬೇಕು. ಇಲ್ಲಿ ಪ್ರಾರ್ಥನೆ ವಿಷಯವಾಗಿ ಹೇಳಬೇಕಾದ್ರೆ, ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ, ನೋಡಿ ಎಲ್ಲ ಸಮಯ ಅಂದರೆ 24 hours, ನೋಡಿ ಅದಕ್ಕೆ ಸಾಧ್ಯ ಉಂಟು. ಇದು ದೇವರು ನಮಗೆ ತರುತ್ತಿರುವ ಸಂಗತಿ. ನಮ್ಮ ಜೀವಿತ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂದರೆ ಲಿವಿಂಗ್ ಏನಂತ ಹೇಳಿದ್ರೆ, ಆತ್ಮಿಕ ವಿಷಯದಲ್ಲಿ ನಾವು ದಿನೇ ದಿನೇ ಆತ್ಮಿಕ ಮಟ್ಟಕ್ಕೆ ಸಂಪೂರ್ಣತೆ ಬರಬೇಕಾದರೆ ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ ನಾವು ಪ್ರಾರ್ಥಿಸುವಂಥ ವ್ಯಕ್ತಿಗಳಾಗಿರಬೇಕು. ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ, ಒಂದು ಪ್ರಾರ್ಥನೆ ಅಲ್ಲ, ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸ್ರಿ. ದೇವರು ನಮ್ಮನ್ನು ಕರೆಯುತ್ತಿರುವಂಥ ಒಂದು ಸ್ಥಿತಿ ಸನ್ನಿವೇಶ ಏನಂತ ಹೇಳಿದ್ರೆ, ನಾವು ಈ ಭೂಲೋಕದಲ್ಲಿ ಪ್ರಾರ್ಥನೆ ವ್ಯಕ್ತಿಗಳಾಗಬೇಕು. ಯಾಕೆ? ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆತ ಬಿಟ್ಟು ಹೋದಂಥ ಮಾದರಿ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭ ಏನಂತ ಹೇಳಿದ್ರೆ ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನು ಇಡೀ ತನ್ನ ಸೇವೆಯ ಕಾರ್ಯಗಳನ್ನು, ಇಡೀ ಲೋಕ 3.5 ವರ್ಷ ಕಾಲದಲ್ಲಿ ಮಾಡಿದ ಸೇವೆ
ತಂದೆಯೊಡನೆ ಮುಂಜಾನೆ ಮಬ್ಬಿರುವಾಗಲೇ ಅಡವಿಗೆ ಪ್ರಾರ್ಥನೆಗೆ ಹೋಗ್ತಿದ್ದನು. ಇಡೀ ರಾತ್ರಿ ಆತನು ದೇ ತಂದೆಯ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದನು. ಶಿಲುಬೆ ಹೋಗಿದ್ದ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ನೋಡುವಾಗ ಲೋಕಸುವಾರ್ತೆ 22ನೇ ಅಧ್ಯಾಯದಲ್ಲಿ ಸಾಧ್ಯವ ತಂದೆಯೇ ನನ್ನ ಚಿತ್ತಲ್ಲಿ ನಿಶ್ಚಿತವೇ ನೆರವೇರಲಿ. 3 ಸಾರಿ ಬೋರ್ಲ ಬಿದ್ದು ತಂದೆಯೊಡನೆ ಪ್ರಾರ್ಥಿಸಿದ ಸಂಗತಿ. ಅಷ್ಟೇ ಅಲ್ಲ, ಶಿಲುಬೆಲಿದ್ದಾಗ ಕೂಡ ಆತ ಪ್ರಾರ್ಥನೆ ಮಾಡಿದ ಸಂಗತಿಗಳು. ತಂದೆಯೇ ಇವರೇನು ಮಾಡ್ತಾರೆ, ಇವರು ಕ್ಷಮಿಸು ತಂದೆಯೇ, ನನ್ನ ಆತ್ಮನೇ ಒಪ್ಪಿಸಿದ್ದೇನೆ. ಯೇಸು ಕ್ರಿಸ್ತನ ಒಂದು ಸಂಗತಿ, ಸತ್ತು ಪುನರುತ್ಥಾನ ಹೊಂದಿದ ನಂತರ ತಂದೆಯ ಬಲಗಡೆ ಸಿಂಹಾಸನ ಋಢನಾಗಿದ್ದಾನೆ. ಈಗ ದೇವರ ವಾಕ್ಯ ಏನು ಹೇಳ್ತದೆ? ಆತನು ತಂದೆಯ ಹತ್ರ ನಮಗೋಸ್ಕರ ವಿಜ್ಞಾಪಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನಿಗೆ ಅಷ್ಟು ಪ್ರಾರ್ಥನೆ ಪ್ರಾಮುಖ್ಯವಾಗಿರುವುದಾದರೆ ನನಗೆ ನಿಮಗೆ ಬಲಹೀನ ಅಂತ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ ಪ್ರಿಯರೇ. ಒಂದು ಸತ್ಯ ಏನಂತಾರೆ, ನಾವು ಆತ್ಮಿಕ ಹೋರಾಟದಲ್ಲಿದ್ದೇವೆ. ಈ ಆತ್ಮಿಕ ಹೋರಾಟದಲ್ಲಿ ಜಯಶಾಲಿ ಆಗಬೇಕಾದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಶೋಧನೆ ಒಳಗಿನಂತೆ ಎಚ್ಚರವಾಗಿ ಪ್ರಾರ್ಥಿಸಿರಿ. ಅಂದರೆ ನನ್ನ ಜೀವಿತ ಈ ಭೂಲೋಕದಲ್ಲಿ ಪ್ರಾರ್ಥನೆಯ ಜೀವಿತವಾಗಿರಬೇಕು ಎನ್ನುವಂಥ ದೇವರ ಉದ್ದೇಶ. ಅಭ್ಯಾಸ ಮಾಡಬೇಕೆಂಬ ಸಂಗತಿ. ಈ ಸಾಧ್ಯವೋ? ಸಾಧ್ಯವೋ? ಸಾಧ್ಯ. ಇಫ್ ಯು ಪ್ರಾಕ್ಟೀಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಡೈಲಿ ಲೈಫ್, ದ ಸ್ಪಿರಿಟ್ ಆಫ್ ಗಾಡ್ ವಿಲ್ ಹೆಲ್ಪ್ ಯು, ಯು ವಿಲ್ ಮೋಲ್ಡ್ ಯು, ಯು ವಿಲ್ ಫಿಲ್ ಯು ವಿತ್ ಯುವರ್ ಸ್ಪಿರಿಟ್. ನಮ್ಮ ಜೀವಿತ ದೇವರೇ, ಆ ಪವಿತ್ರಾತ್ಮನ ಮೂಲಕ ನಮಗೆ ಪ್ರಾರ್ಥನೆಯ ಆತ್ಮವನ್ನು ಅನುಗ್ರಹಿಸಪ್ಪ. ಪ್ರಾರ್ಥನೆಯ ಆತ್ಮ, ಪ್ರಾರ್ಥನೆಯ ಭಕ್ತನ ಬಲ ಎಂಬುದಾಗಿ ನಾವು ಆಡಿಹೇಳ್ತೇವೆ. ಆ ಭಕ್ತನ ಬಲ ಅಂತ ಹೇಳಬೇಕಾದ್ರೆ ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಉಂಟು, ಸಾಮರ್ಥ್ಯ ಉಂಟು. ಒಬ್ಬರು ಹೀಗೆ ಹೇಳಿದ್ದಾರೆ, ಒಬ್ಬ ಬಲಹೀನಾದಂಥ ವ್ಯಕ್ತಿ ಮೊಳಕಾಲಲ್ಲಿ ಪ್ರಾರ್ಥಿಸುವಾಗ ಸೈತಾನ ಓಡಿ ಹೋಗ್ತಾನಂತೆ. ಈ ಕ್ಯಾನಾಟ್ ಸ್ಟ್ಯಾಂಡ್ ಬಿಫೋರ್ ದ ಪ್ರೆಸೆನ್ಸ್ ಆಫ್ ಪ್ರೇಯಿಂಗ್ ಪೀಪಲ್. ಅಲ್ಲಿ ಯಾಕೆಂದರೆ ದೇವರ ಆ ಸಹವಾಸ, ದೇವರ ಬಲ ಸಾಮರ್ಥ್ಯತೆ, ಅಂದರೆ ದೇವರು ನಮಗೆ ಆ ಪ್ರಾರ್ಥನೆಯಲ್ಲಿ ಕೊಟ್ಟಿರುವಂಥ ಅಧಿಕಾರ ಏನಂದರೆ ಸೈತಾನನ ಕಾರ್ಯಗಳನ್ನು ಲಯ ಮಾಡುವಂತೆ, ಸೈತಾನ ಕಾರ್ಯಗಳನ್ನು ಸಂಪೂರ್ಣ ಧ್ವಂಸ ಮಾಡುವಂತೆ. ಯು ಹ್ಯಾವ್ ಟು ಎಕ್ಸಸೈಸ್ ದ ಅಥಾರಿಟಿ ಆಫ್ ಗಾಡ್ ಇನ್ ಮೈ ಲೈಫ್, ಇನ್ ಮೈ ಪ್ರೇಯರ್ ಲೈಫ್. ದೇವರು ಕೊಟ್ಟಿರುವಂಥ ವಾಗ್ದಾನಗಳು ಎಷ್ಟು ಉಂಟು. ದೇವರೇ ನನ್ನನ್ನು ಆತ್ಮಿಕ ಮನುಷ್ಯನಾಗಿ, ಆ ಪ್ರಾರ್ಥನೆ ವ್ಯಕ್ತಿಯನ್ನಾಗಿ ಮಾಡುವುದು ಮಾತ್ರ ಅಲ್ಲಪ್ಪ, ಆ ಪ್ರಾರ್ಥನೆಯ ಶಕ್ತಿ ಬಲ ಸಾಮರ್ಥ್ಯತೆ ಉಳ್ಳವನಾಗಿ ಜೀವಿಸುವಂತೆ ಮಾಡು. ನೋಡ್ರಿ, ಅಪೊಸ್ತಲ ಕೃತ್ಯ ನಾವು 4ನೇ ಅಧ್ಯಾಯ ಓದಬೇಕಾದ್ರೆ ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಅಪೊಸ್ತಲರು ಅದನ್ನು ನೋಡಬೇಕಾದ್ರೆ ನನಗೆ ಭಾಳ ಒಂದು ವಿಶೇಷವಾಗಿ ಎನ್ಕರೇಜ್ಮೆಂಟ್ ಯಾವುದನ್ನು ಓದಬೇಕಾದ್ರೆ ಅಲ್ಲಿರುವಂಥ ಮಾತು ಏನಂತ ಹೇಳಿದ್ರೆ, ಅಲ್ಲಿ ಯೇಸುಕ್ರಿಸ್ತನ ಬಗ್ಗೆ ಎಲ್ಲೂ ಮಾತನಾಡ್ಕೂಡ್ದು, ಎದುರಿಸ್ತಾರೆ, ಗದರಿಸ್ತಾರೆ, ಮಹಾಯಾಜಕರು ಹೆಂಗೆ ಕಳಿಸ್ಬಿಡ್ತಾರೆ. ಆ ದೇವರವಾಕ್ಯ ಹೇಳ್ತದೆ, ಆ ದೇವರವಾಕ್ಯದ ವಿಶೇಷವಾದ ಸಂಗತಿ 4ನೇ ಅಧ್ಯಾಯದಲ್ಲಿ ಇರುವಂಥ ಸಂಗತಿ ಏನಂದರೆ 23ನೇ ವಚನ, ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. 24ನೇ ವಚನ ಬಹಳ ಪ್ರಾಮುಖ್ಯವಾದ್ದು, ಅವರು ಕೇಳಿ ಏಕ ಮನಸ್ಸರಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಯಾರು? ಅಪೊಸ್ತಲರು. ಎಲ್ಲರೂ ಸೇರಿ ದೇವರನ್ನು ಗಟ್ಟಿಯಾಗಿ ಒಂದೇ ಮನಸ್ಸಿನಿಂದ ಏಕ ಮನಸ್ಸುಳ್ಳವರಾಗಿ ದೇ ಪ್ರೇಡ್ ವಿತ್ ಒನ್ ಅಕಾರ್ಡ್ ಎಂಬುದಾಗಿ ನೋಡ್ತೇವೆ. ನೋಡಿ 31ನೇ ವರ್ಷದ ರಿಸಲ್ಟ್ ನೋಡಿರಿ ಅಲ್ಲಿ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳ ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಪ್ರೇರಿತರಾಗಿ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ನೋಡಿ ಎಂಥ ಒಂದು ವಿಶೇಷ ಸಂಗತಿ. 3 ಥಿಂಗ್ಸ್ ಹ್ಯಾಪನ್ಡ್. ದೇ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ದೇ ಪ್ರೀಚ್ ದ ವರ್ಡ್ ಆಫ್ ಗಾಡ್ ಇನ್ ಬೋಲ್ಡ್ನೆಸ್ ಎಂಬುದಾಗಿ ನೋಡ್ತೇವೆ. ದ ಪ್ಲೇಸ್ ವಾಸ್ ಶೇಕ್, ಮೊದಲನೇದಾಗಿ ದ ಪ್ಲೇಸ್ ವಾಸ್ ಶೇಕನ್, ಆ ಸ್ಥಳ ನಡಗಿತು. ದೇವರ ಕಾರ್ಯಗಳು, ದೇವರ ಆಲೋಚನೆಗಳು ಎಷ್ಟು ವಿಶೇಷವಾದ ಪ್ರಿಯರೇ. ನಮ್ಮ ಪ್ರಾರ್ಥನೆ ಜೀವಿತ ಏಕಾಂತ ಪ್ರಾರ್ಥನೆ, ಏಕ ಮನಸ್ಸಿನ ಪ್ರಾರ್ಥನೆ ಬಹಳ ವಿಶೇಷವಾದ್ದು. ಪ್ರಶ್ನೆ, ಎಷ್ಟು ಸಮಯ ನಾವು ಪ್ರಾರ್ಥನೆ ಕಳೀತಾ ಇದ್ದೇವೆ? ನಮ್ಮ ಜೀವಿತ ಪ್ರಾರ್ಥನೆಯ ಜೀವಿತ ಆಗಬೇಕಾದ್ರೆ ನಮ್ಮ ಪ್ರತಿನಿತ್ಯದ ಒಂದು ಸಿಸ್ಟಮ್ ಉಂಟಲ್ಲ, ಅದು ಬಹಳ ಪ್ರಾಮುಖ್ಯ.
ಬೆಳಗ್ಗೆ ಎದ್ದಿನ ಸಮಯ, ಬೆಳಗಿನ ಜಾವದಲ್ಲಿ ಎಷ್ಟು ಸಮಯ ಕಳೆಯುತ್ತೇವೆ? ಎಷ್ಟು ಸಮಯ ನಾವು ಅನೇಕ ವೇಳೆ ನಾವು ಅಂತ ಹೇಳಿದ್ರೆ 5 ನಿಮಿಷ 10 ನಿಮಿಷ ಅಟ್ ದ ಮೋಸ್ಟ್ 30 ಮಿನಿಟ್ಸ್. ನೋ ಪ್ರಿಯರೇ, ಆತ್ಮಿಕ ಹೋರಾಟದ ಜೀವಿತದಲ್ಲಿ ನಾವು ಯಾವ ದೇವರಾಗ ಅದಕ್ಕೆಲ್ಲ ಸಮಯದ ಎಲ್ಲ ಕಾಲದಲ್ಲಿ ಅಂತ ಹೇಳಿದ್ರೆ ನಾವು ಹೋಗುವಾಗ ಬರುವಾಗ ಯಾವುದೇ ನಮ್ಮ ಕೆಲಸಕ್ಕಾಗಿರುವುದಾದರೂ ನಮ್ಮ ಆತ್ಮ ನಾವು ಕರ್ತನಲ್ಲಿ ನಾವು ಏನಂದರೆ ಆತ್ಮದಲ್ಲಿ ಕರ್ತನನ್ನು ಬೇಡುವಂಥವರು, ಮನಸ್ಸಿನ ಪ್ರಾರ್ಥಿಸುವಂಥವ್ರು ಯಾವಾಗಲೂ ಅದರಲ್ಲಿ ನನ್ನ ಕರ್ತನ ನೆಲೆಗೊಂಡಂಥವರಾಗಿರಬೇಕು ಎನ್ನುವಂಥ ಸಂಗತಿ ಇದೆ ತಿಳಿಸಿದ್ದಾನೆ. ಇದು ಏನಂತ ಹೇಳಿದ್ರೆ ನಮಗೂ ಸಹಿತ ಆಗಿರ್ತಕ್ಕಂಥ ಈ ಹೋರಾಟದಲ್ಲಿ ಏನಂತ ಹೇಳಿದ್ರೆ ನಾವು ಎಷ್ಟು ನಾವು ಜಯಶಾಲಿಗಳಾಗಬೇಕಾದ್ರೆ ವಿ ನೀಡ್ ಗಾಡ್ ಸ್ಟ್ರೆಂತ್. ಪ್ರಾರ್ಥನೆ ಏನು ಮಾಡ್ತದೆ, ದೇವರ ಶಕ್ತಿಯನ್ನು ದೇವರ ಬಲವನ್ನು ನಾವು ಕೊಡುವಂಥದ್ದಾಗಿದೆ. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ದೇವರ ಬಲ ಬೇಕು, ದೇವರ ಶಕ್ತಿ ಬೇಕು, ದೇವರ ಆತ್ಮನ ಕಾರ್ಯ ನಮ್ಮ ನಡೆಯಬೇಕು. ಅಂದರೆ ಎಲ್ಲದಕ್ಕೂ ದೇವರನ್ನೇ ಆಶ್ರಯಿಸ್ತೇನೆ, ನನ್ನ ಮೇಲೆ ಹಾಸ್ಕೊಳ್ಳುವಂಥದ್ದಲ್ಲ. ನನ್ನ ಸಹಾಯ ಬರುವಂಥದ್ದು ಭೂಮಿ ಆಕಾಶ ಉಂಟು ಮಾಡಿದೆ ಹೋರಿಂದಲೇ, ನಾನು ಪರ್ವತಗಳ ಕಡೆಗೆ ನೋಡ್ತೇನೆ. ಯೆರೆಮೀಯ 33:3 ಅಲ್ಲಿ ಬಹಳ ಪ್ರಾಮುಖ್ಯವಾದಂಥ ಮಾತು ನಾವು ನೋಡ್ತೇವೆ. ಯೆರೆಮೀಯ ಯೆರೆಮೀಯ 33:3 ಕಾಲ್ ಅಂಟು ಮೀ ಐ ವಿಲ್ ಆನ್ಸರ್ ದಿ ಐ ವಿಲ್ ಶೋ ದಿ ಗ್ರೇಟ್ ಅಂಡ್ ಮೈಟಿ ಥಿಂಗ್ಸ್ ಎಂಬುದಾಗಿ ದೇವರು ಹೇಳಿದ್ದು. ನನ್ನನ್ನು ಕೇಳಿಕೋ, ನಾನು ಸ್ವಲ್ಪ ದಯಪಾಲಿಸುವೆನು, ನೀನು ತಿಳಿಯದೇ ಇರುವಂಥ ಗುಣಾರ್ಥಗಳ ನನಗೆ ತಿಳಿಯಪಡಿಸ್ತೇನೆ, ಮಹತ್ತರವಾದ ಕಾರ್ಯಗಳನ್ನು ತಿಳಿಯಪಡಿಸ್ತೇನೆ. ನೋಡಿ, ದೇವರ ಸಂಗತಿ ಅಂದರೆ ನಮ್ಮ ಏನಂದರೆ ನಾ ಕೇಳಿಕೊಳ್ಳುವಂಥ ಸಂಗತಿ. ಬೇಡಿಕೊಳ್ಳ್ರಿ, ಹುಡುಕಿರಿ, ತಟ್ಟಿರಿ ಎನ್ನುವಂಥದ್ದು ಇಟ್ಸ್ ಅ ಕಮ್ಯಾಂಡ್. ನಾನು ದೇವರ ಮುಂದೆ ಮಾಡಬೇಕಾದಂಥ ಕಾರ್ಯನ ಬೇಡಿಕೊಳ್ಳುವಾಗ ಕೂಗಿಕೊಳ್ಳುವಾಗ ದೇವರು ಹೇಗೆ ಕಾರ್ಯ ಮಾಡ್ತಾನೆ ಎನ್ನುವಂಥ ಸಂಗತಿಗಳು ಕಪಟಿಗಳಾಗಿ ಪ್ರಾರ್ಥಿಸುವಂಥದ್ದಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಾವು ಆತ್ಮಭರಿತರಾಗಿ ಪರಿಶುದ್ಧಾತ್ಮ ನಮ್ಮ ನಡೆಸುವಂಥ ರೀತಿಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಯಾವಾಗಲೂ ಆತ್ಮಭರಿತರಾಗಿ ನಾವು ಪ್ರಾರ್ಥಿಸಬೇಕು. ದೇವರ ವಾಕ್ಯದ ಬೋಧನೆ ಅನೇಕ ಪ್ರಾರ್ಥನೆ ವಿಷಯದಲ್ಲಿ ಭಾಳ ಉಂಟು ಪ್ರಿಯರೇ. ನಾವು ಹೇಳಬೇಕಾದ್ರೆ ದೇವ ಅನೇಕ ರೀತಿ ನೋಡಬೇಕಾದ್ರೆ ಕಷ್ಟಗಳು, ಸಮಸ್ಯೆಗಳು, ಒತ್ತಡಗಳು, ನಾನಾ ಸನ್ನಿವೇಶಗಳು ಬರುವಂಥ ಸಮಯದಲ್ಲಿ ನಾವು ಕಂಗೇಡದಂತೆ ದಾನಿಯನ ಹಾಗೆ ದಾನಿಯಲ್ಲಿ ನಾವು ನೋಡಬೇಕಾದ್ರೆ ದಾನಿಯಲ್ಲಿಗೆ ಏನಂತ ಹೇಳಿದ್ರೆ ಬಂದಂಥ ಸಂಗತಿ ಅದು ನೇರವಾಗಿ ಹೇಳ್ತದೆ, ಶಾಸನಕ್ಕೆ ರುಜುವಾದ್ದು ದಾನಿಯನಿಗೆ ತಿಳಿದಾಗ ಏನು ಮಾಡೋದಂತೆ. ನಾವು ನನ್ನ ಮಾತ್ರ ದೇವರವಾಕ್ಯ ನೋಡೋಣ ಯಾವ ರೀತಿ ಉಂಟು. ಆತ್ಮೀಯ ಧಾನ್ಯ ಗ್ರಂಥದಲ್ಲಿ ಅಲ್ಲಿರುವಂಥ ಮಾತು ಏನಂತ ಹೇಳಿದ್ರೆ ಒಂದು ಭಾಳ ಪ್ರಾಮುಖ್ಯವಾದಂಥ ಸಂಗತಿ ಏನಂತ ಹೇಳಿದ್ರೆ 9 ನಾವು ಇರುವಂಥ ಸಂಗತಿ ಭಾಳ ಒಂದು ದಾನಿಯನು ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಆತನು ಮಾಡಿದಂಥ ಒಂದು ಕಾರ್ಯದಲ್ಲಿ ಅದನ್ನು ನೋಡಬೇಕಾದ್ರೆ ಆತ ದೇವರಿಗೆ ಸಂಪೂರ್ಣವಾಗಿ ಯಾವ ರೀತಿ ನಡೆದನು ಎಂಬುದಾಗಿ 6:6 ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದ ಪ್ರೇಯರ್ ಪ್ರೋಗ್ರಾಮ್ ನೆವರ್ ಚೇಂಜ್ ಎಂಬುದಾಗಿ ನೋಡ್ತೇನೆ. ಯಾವುದು ದಾನಿಯಲ್ಲಿ ಅದು ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ಏನಂದರೆ ಆ ಒಂದು ಸಿಂಹದ ಗವಿಲಿ ಹಾಕಬೇಕು ಅವನ್ನ. ಈ ನೆವರ್ ಕೇರ್ಡ್. ಯಾವುದು ಭಾಳ ಪ್ರಾಮುಖ್ಯ? ದೇವರ ಸನ್ನಿಧಾನ ಭಾಳ ಪ್ರಾಮುಖ್ಯ. ಈ ವಾಸ್ ರೆಡಿ ಟು ಪೇ ದ ಪ್ರೈಸ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾಕೆ ಬಲಹೀನರಾಗಿದ್ದೇವೆ? ಯಾಕೆ ಕೊರತೆಯಲ್ಲಿದ್ದೇವೆ? ಅನೇಕ ಚಿಂತೆಯಲ್ಲಿ ನಾನಾ ಸಮಸ್ಯೆಗಳು ಯಾಕೆ ನಮಗೆ ಬರುವಂಥದ್ದಾಗಿದೆ? ಸೈತಾನಿಗೆ ಗೊತ್ತುಂಟು ನಿಮ್ಮ ವೀಕ್ನೆಸ್ ಏನು ಎಂಬುದಾಗಿ. ನಿಮ್ಮನ್ನು ಅಲ್ಲೇ ಹಿಡಿತಾನೆ ಇವನ. ಅದರಿಂದ ನಾವು ಏನಾಗಬೇಕಾದ್ರೆ ಬಲಗೊಳ್ಳಬೇಕಾದರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಸಿಸ್ಟಮ್, ಯುವರ್ ಲೈಫ್ ಸ್ಟೈಲ್. ನಾನಾಗಲೇ ಹೇಳ್ತಾ ಇದ್ದೆ, ಅನೇಕ ಸಂಗತಿಗಳು ಅನೇಕ ವೇಳೆ ನಾವು ಉಪಯೋಗಿಸುವಂಥ ಸಂಗತಿ ಸಮಯ ಕಳೆಯುವಂಥದ್ದು ಮೊಬೈಲ್ಗಳಲ್ಲಿ ದೇವರ ಸನ್ನಿಧಾನ ಬೇಡ, ಇಂಟ್ರೆಸ್ಟ್ ಇಲ್ಲ ಅನೇಕರಲ್ಲಿ. ದೇವರ ಸನ್ನಿಧಾನ ಬೇಡ, ಪ್ರಾರ್ಥನೆ ಬೇಡ, ದೇವರ ವಾಕ್ಯ ಬೇಡ. ಯಾವುದು ಬೇಕು? ಮೊಬೈಲ್ ಬೇಕು ನನಗೆ. ಅನೇಕ ಮನೆಗಳಲ್ಲಿ, ಕ್ರೈಸ್ತರಲ್ಲಿ, ವಿಶ್ವಾಸಿಗಳಲ್ಲಿ ಸೈತಾನ ಏನು ಮಾಡಿದ್ದಾನೆ? ಇದನ್ನು ಹಿಡಿದು
ದೇವರಿಂದ ದೂರವಾಗಿ ಹೋದ ಸಂಗತಿ. ಇದರಿಂದ ನಾವೇನಾಗಿದ್ದೇವೆ? ಭಕ್ತಿಹೀನರಾಗಿದ್ದೇವೆ, ಬಲಹೀನರಾಗಿದ್ದೇವೆ, ಬರಣಾದಂಥ ಸ್ಥಿತಿ ಉಂಟಾಗಿದೆ. ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್? ಸ್ಪೆಂಡಿಂಗ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನವನ್ನು ಎಷ್ಟು ಮಟ್ಟಿಗೆ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಅದು ಕೊಟ್ಟಂಥ ನಮಗೆ ಎಚ್ಚರಿಕೆಯ ಮಾದರಿ. ಎಲ್ಲ ಸಮಯದಲ್ಲಿ ನಾವು ಅದನ್ನು ಕರ್ತನ ಮುಂದೆ ನಾವು ಪ್ರಾರ್ಥಿಸುವಾಗ, ಬೇಡಿಕೊಳ್ಳುವಾಗ ನಾವೇನಾಗ್ತೇವೆ? ಆತ್ಮಿಕ ಮನುಷ್ಯರಾಗಿ ಆತ್ಮನ ಬಲದಲ್ಲಿ ಜೀವಿಸುವಂತೆ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ನಾನು ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಾವು ಪ್ರಾರ್ಥನೆಯಲ್ಲಿ ಯಾವಾಗಲೂ ಇನ್ನೊಂದು ವಿಷಯ ನಾನು ಯಾವಾಗ ಹೇಳ್ತೇನೆ ಅಂದರೆ, ನಾವು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಬಾಯಿ ಬಿಟ್ಟು ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು. ಮನಸ್ಸಿನಲ್ಲಿ ಅಲ್ಲ, ಮನಸ್ಸಿನಲ್ಲೇ ಅಲ್ಲ. ಅನೇಕ ಪ್ರಾರ್ಥನೆ ಮನಸ್ಸಿನಲ್ಲಿ ನಿದ್ದೆ ಮಾಡ್ತಾ ನಿದ್ದೆ ಸಹಿತ ನಿದ್ದೆ ನಡೆಸ್ಬಿಡ್ತಾನೆ. ನಾವು ದೇವರ ಸನ್ನಿಧಾನ ಕಳೆಯುವ ಸಮಯದಲ್ಲಿ ಬಾಯಿ ಬಿಟ್ಟು ನಾವು ಪ್ರಾರ್ಥಿಸುವಾಗ ಎಚ್ಚರಿಕೆಯಿಂದ ಪ್ರಾರ್ಥಿಸಬೇಕು. ದೇವಕ್ಕೆ ಅದು ಹೇಳುವಂಥದ್ದು, ಏಕಾಂತ ಕೋಣೆಯಲ್ಲಿ ನಾವು ಹೋಗಿ ಕರ್ತನು ಪ್ರಾರ್ಥಿಸುವಾಗ ದೇವರು ವಿಶೇಷವಾದ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ದೇವರ ಮೇಲೆ ಮಾಡುವಾತನಾಗಿ. ಅದರಿಂದ ಈ ಕೊನೆಯ ದಿವಸಗಳಲ್ಲಿದ್ದೇವೆ. ನಮ್ಮ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ. ಯಾವ ಸಮಯ ಆಗಲು ಗೊತ್ತಿಲ್ಲ. ಕರ್ತನ ಬರುವಿಕೆ ಸಿದ್ಧಪಡಿಸುವಂಥದ್ದು ಯಾವುದು? ಪ್ರಾರ್ಥನೆಯ ಜೀವಿತ. ಯು ಹ್ಯಾವ್ ಟು ಇನ್ಕ್ರೀಸ್ ಅವರ್ ಟೈಮ್. ಅದರಿಂದ ದೇವರೇ ನನ್ನ ಜೀವಿತವನ್ನು, ಆಂತರ್ಯ ಜೀವಿತವನ್ನಪ್ಪ ಬದಲಾಯಿಸಪ್ಪ. ನನ್ನ ಜೀವಿತದಲ್ಲಿ ಪ್ರಾರ್ಥನೆಯ ಮನುಷ್ಯನಾಗಿ ನಾ ಒಟ್ಟಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿಯುವಂತೆ ದೇವರೇ ನಡೆಸು. ಸೈತಾನನ ಟಾರ್ಗೆಟ್ ಏನು ಹೇಳಲ್ಲ ಪ್ರಿಯರೇ? ದೇವ ಜನರು ಪ್ರಾರ್ಥನೆ ಮಾಡದ ಹಾಗೆ ನಮ್ಮನ್ನು ಅನೇಕ ರೀತಿಯಲ್ಲಿ ಬ್ಯುಸಿ ಬ್ಯುಸಿ ಲೈಫ್ಗಳು, ಅನೇಕ ಕಾರ್ಯಕ್ರಮಗಳು, ಬೇರೆ ಸಂಗತಿಗಳೇ ಒಳಪಡಿಸ್ತಾನೆ. ಪ್ರಾರ್ಥನೆ ಕೂಟಕ್ಕೆ ಬನ್ನಿರಿ ಅಂತ ಹೇಳಿದ್ರೆ ಬರುವಂಥ ಸಂಖ್ಯೆ ಗೊತ್ತಾ? ಭಾಳ ಕಡಿಮೆ, ಭಾಳ ಕಡಿಮೆ. ಯಾರು ಪ್ರಾರ್ಥನೆಯ ಬಲವನ್ನು ತಿಳಿದಿದ್ದಾರೋ, ಪ್ರಾರ್ಥನೆ ಇರುವ ಶಕ್ತಿ ಏನು ತಿಳಿದಿದ್ದಾರೋ, ಅವರು ಮಾತ್ರ ಆ ಪ್ರಾರ್ಥನೆಯಲ್ಲಿ ಬರ್ತಾರೆ. ದ ಸೀಕ್ರೆಟ್ ಆಫ್ ಎ ಸಕ್ಸಸ್ಫುಲ್ ಪ್ರೀಚರ್ ಆರ್ ಎ ಮಿಷನ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಪ್ರೇಯರ್ ಲೈಫ್. ಯಾವುದೇ ದೇವರ ಸೇವೆಯಲ್ಲಿ, ಕಾರ್ಯಗಳಲ್ಲಿ, ವ್ಯಕ್ತಿಯ ಜೀವಿತದಲ್ಲಿ ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸಬೇಕಾದರೆ ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ನಾವು ನೆಲೆಗೊಂಡಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಅದರಿಂದ ನಾವು ಈ ದಿನಗಳಲ್ಲಿ ಈ ಆತ್ಮಿಕ ಹೋರಾಟದ ಬಗ್ಗೆ ನಾವು ಹೇಳ್ತಾ ಇರುವಾಗ, ಇದರಲ್ಲಿ ಅನೇಕ ಸತ್ಯಗಳು ನೋಡುವಾಗ, ಈ ಪ್ರಾರ್ಥನೆಯ ಜೀವಿತದಲ್ಲಿ ದೇವರೇ ಇದು ನನ್ನನ್ನು ಏನು ಮಾಡ್ತದೆ, ನನ್ನನ್ನು ನನ್ನ ಕುಟುಂಬವನ್ನು ಭದ್ರಪಡಿಸ್ತದೆ, ನನ್ನ ಸಭೆಯನ್ನು ಭದ್ರಪಡಿಸುವಂಥದ್ದಾಗಿದೆ. ಇಟ್ ಪ್ರೊಟೆಕ್ಟ್ಸ್ ಆಲ್ ದ ಅಟ್ಯಾಕ್ಸ್ ಆಫ್ ದ ಈವಿಲ್. ಅಷ್ಟೇ ಅಲ್ಲ, ನಾವು ಏನಂದರೆ ಈ ದಿವಸಗಳಲ್ಲಿ ಪ್ರಾರ್ಥನೆಯ ಮೂಲಕವಾಗಿ ನಾವು ಅನೇಕರನ್ನು ಇತರ ವ್ಯಕ್ತಿಗಳಿಗೋಸ್ಕರ, ಇತರ ದೇಶಗಳಿಗೋಸ್ಕರ ಈ ಪ್ರಾರ್ಥನೆ ಅಂತ ಹೇಳಬೇಕಾದ್ರೆ ನನಗಾಗಿ ಅಲ್ಲ, ಈ ದಿವಸದಲ್ಲಿ ಪ್ರಾರ್ಥನೆಯನ್ನು ಅನೇಕ ದೇವರ ವಾಕ್ಯದ ಬೋಧನೆ ಅಂತ ಹೇಳಿದರೆ ಅರಸುಗಳಿಗಾಗಿ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಬೇಕು, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು, ನಾಶವಾಗುವಂಥ ಆತ್ಮಗಳಿಗೋಸ್ಕರ ಪ್ರಾರ್ಥಿಸಬೇಕು. ಅಷ್ಟೇ ಅಲ್ಲ, ದೇವರ ಸುವಾರ್ತೆ ಎಲ್ಲ ಸ್ಥಳಗಳಿಗೆ ಹೋಗುವಂತೆ ಪ್ರಾರ್ಥಿಸಬೇಕು. ಅಷ್ಟೇ ಅಲ್ಲ, ಸೈತಾನನ ಕಾರ್ಯಗಳು ಲಯವಾಗುವಂತೆ ಪ್ರಾರ್ಥಿಸಬೇಕಾಗಿದೆ. ನೋಡಿ, ಪ್ರಾರ್ಥನೆ ಅಂತ ಹೇಳಬೇಕಾದ್ರೆ ಅದು ವಿ ಕ್ಯಾನ್ ಗೋ ಅರೌಂಡ್ ದ ವರ್ಲ್ಡ್. ಎಲ್ಲ ಸ್ಥಳಗಳಿಗೆ ನಾವು ಪ್ರಾರ್ಥನೆ ಮೂಲಕವಾಗಿ ಸಂಧಿಸುವಂಥ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೇವೆ, ಪ್ರಾರ್ಥನೆಯಲ್ಲಿ ನಾವು ಎಡೆಬಿಡದಿನ ಪ್ರಾರ್ಥಿಸುವಂಥ ಸಂಗತಿ ಉಂಟು. ಲೋಕಸಭಾತೆ 18 ಮೊದಲೇ ವರ್ಷ ಹೀಗೆ ಹೇಳ್ತದೆ, ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಅನೇಕ ವೇಳೆ ಪ್ರಾರ್ಥನೆ ಅಂತ ಹೇಳಿದ್ರೆ ಬೇಸರ ಸಹಿತ ತರ್ತಾನೆ ಅನೇಕ ಸಂಗತಿಯು. ಅದಕ್ಕೆ ಅವಕಾಶ ಕೊಡುವಂಥದ್ದಲ್ಲ. ದೇವರು ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಕೇಳಿ, ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ ನನ್ನ ಆತ್ಮಭರಿತರಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಹೆಚ್ಚಿನ ಬಲ ಕೊಡ್ತಾನೆ. ನಾವು ಪ್ರಾರ್ಥನೆಯ ಮೂಲಕವಾಗಿ ಆ ದಿವಸವನ್ನು ಪ್ರಾರಂಭಿಸುವಾಗ, ಆ ದಿವಸದಲ್ಲಿ ಬರುವಂಥ ಶೋಧನೆಗಳು, ನಾನಾ ಥರ ಸನ್ನಿವೇಶಗಳನ್ನು ಎದುರಿಸುವುದಕ್ಕೆ ದೇವರು ನಮ್ಮನ್ನು ಏನು ಮಾಡ್ತಾನಂತೆ? ಧೈರ್ಯ ಕೊಡ್ತಾನೆ, ಬಲಪಡಿಸ್ತಾನೆ. ಆದರೆ ನಮ್ಮ ಜೀವಿತದಲ್ಲಿ ಪ್ರಿಯರೇ,
ಈ ದೇವರ ವಾಕ್ಯದ ಒಂದು ಸಂಗತಿ ಸತ್ಯವನ್ನು ನೋಡ್ತಾ ಇದ್ದೇವೆ. ದೇವರು ಕೊಡುವಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಅಂತ ಹೇಳಬೇಕಾದ್ರೆ ಕೊನೆಯ ಸಂಗತಿ ನೋಡುವಾಗ ಅಲ್ಲಿ ಏನಂತ ಹೇಳಿದರೆ, ಪವನ್ ತೆರೆತಿರುವ ಸಂಗತಿಗಳು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ಎಲ್ಲ ಕಾಲದಲ್ಲಿ ನಾನಾ ಅಂತ ಏನಂತೆ ಅಲ್ಲಿರುವಂಥ ಸಂಗತಿ ಏನಂತ ಹೇಳಿದ್ರೆ, ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಂಥ ಒಂದು ಸಂಗತಿ, ಎಲ್ಲರಿಗೋಸ್ಕರ ಪ್ರಾರ್ಥಿಸುವಂಥ ಸಂಗತಿ. ಎಷ್ಟೋ ಮಟ್ಟಿಗೆ ಅನೇಕ ಹೇಳ್ತೇವೆ, ಅನೇಕರು ನನಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಕೇಳ್ತಾರೆ. ಪೌಲು ಸಹ ಕೇಳಿ ನನಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಕೇಳಿದ್ದಾನೆ. ಇಲ್ಲಿ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರೆ, ನಾವು ಇತರರಿಗೋಸ್ಕರ ಪ್ರಾರ್ಥನೆಯಲ್ಲಿ ಎಚ್ಚಿಡಿಯುವಂಥ ಸಂಗತಿ. ಆ ಪ್ರಾರ್ಥನೆ ಅಂತ ಹೇಳಿದ್ರೆ, ನಾವು ಮೋಶೆ ವಿಷಯದಲ್ಲಿ ನೋಡ್ತೇವೆ ಏನಂತ ಹೇಳಿದ್ರೆ, ಮೋಶೆ ದೇವರ ಸನ್ನಿಧಾನ ಸೇರುವ ದೇವರ ಸನ್ನಿಧಾನದಲ್ಲಿದ್ದು ಇರುವಾಗ ಅವರನ್ನು ಊರವನಿಗೆ ಬಲವಾಗಿ ಕೈ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ, ಯೌಶಿವನು ಅಮೆಲೇಖರನ್ನು ಅಲ್ಲಿ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಯಾವಾಗ ಪೌಲನ ಕೈ ಮೋಶೆಯ ಕೈಗಳು ಎತ್ತಲ್ಪಟ್ಟಿರುವಾಗ ಇಸ್ರೇಲ್ ಜಯವಾಗ್ತಾ ಇತ್ತು. ಅವನು ಯಾವಾಗ ಕೈ ಇಳುವಾಗ ಅಮೆಲೇಖ ಬಲಗೊಳ್ತಾ ಇದ್ರು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ದೇವರೇ ಜಯದ ಜೀವಿತದಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆ ಮುಂದುವರಿಯುವಂತೆ ನಾನು ಬಲಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರೀತಿ ಒಳ್ಳೆ ತಂದೆಯಾದ ದೇವರೇ, ಈ ಪ್ರಾರ್ಥನೆಯ ಜೀವಿತದಲ್ಲಿ ನಾವೆಲ್ಲ ಸಮಯದಲ್ಲಿ ಆತ್ಮಭರಿತರಾಗಿ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸಿ ದೃಢಪಡಿಸಿ ಜಯ ಜೀವಿತ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್. You are.